ನಮಸ್ತೆ ಎಲ್ಲರಿಗೂ. ಮನೆ ತುಂಬ ದಿನ ಆಯಿತು, ಸೊ ಸ್ವಲ್ಪ ಅನಾರೋಗ್ಯ ಕಡಿಮೆ ಆಗಿದೆ, ಒಂಚೂರು ಆರೋಗ್ಯ ಬಂದಿದೆ. ಬಟ್ ನೋಡೋಣ ಏನಾಗ್ಬೋದು ಅಂತ. ಸ್ವಲ್ಪ ಕಣ್ಣಿನ ತೊಂದರೆ ಕೂಡ ಆಗಿತ್ತು, ಸೊ ಹಾಗಾಗಿ ರೀಡಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಯಿತು. ನೋಡೋಣ. ವಾವ್, ಗಣೇಶ ಬಂದಿದ್ದಾರೆ, ಸ್ಯಾಕ್ರಿಫೈಸ್ ಹೇಳ್ತಾ ಇದ್ದಾರೆ. ಸಾಕಷ್ಟು ತ್ಯಾಗ ಆಯಿತು, ಇನ್ನು ಎಷ್ಟು ತ್ಯಾಗ, ಇನ್ನು ಎಷ್ಟು ವ್ಯಾಮೋಹ, ಇನ್ನು ಎಷ್ಟು ಬಲಿದಾನ ಬೇಕು ಅನ್ನುವಂಥದ್ದು ಪ್ರಶ್ನೆ ಇದೆ ಇಲ್ಲಿ. ಸೊ ಯಾರಿಗೆ, ನಿಮ್ಮ ಶತ್ರುಗಳಿಗೆ ಇರಬಹುದು, ಸಾಕಷ್ಟು ಸಮಸ್ಯೆ ಮಾಡ್ತಿದ್ದಾರೆ, ಮಾಡ್ತಾನೇ ಇರ್ತಾರೆ. ಓಕೆ, ಸೊ ಸದ್ಯಕ್ಕೆ ಕ್ಯಾಮ್ರಾ ಆ್ಯಂಗಲ್ ಸರಿ ಇಲ್ಲ ಅಂತ ಅಂದ್ಕೊಬೇಡಿ, ಜಸ್ಟ್ ಮೆಸೇಜಸ್ ಅಷ್ಟೇ ಪಿಕ್ ಮಾಡಿ. ಗಣೇಶನ ಆಶೀರ್ವಾದ ಇದೆ, ಅಶಕ್ತಿ ದೇವತೆಯ ಆಶೀರ್ವಾದ ಇದೆ. ಕೈಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ, ಬೆರಳುಗಳ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಶತ್ರುಗಳು ದೂರ ಆಗ್ತಾರೆ ಅನ್ನುವಂಥದ್ದು ಇದೆ. ನಿಮಗೆ ಬರಬೇಕಾದಂಥ ವಿಚಾರಗಳು, ಸಿಗಬೇಕಾದಂಥ ಸ್ಥಾನಮಾನ ಗೌರವಗಳು ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ, ಖಂಡಿತವಾಗ್ಲೂ ಸಿಗತ್ತೆ ಅನ್ನುವಂಥದ್ದು ಇದೆ. ಅರಮನೆಯಲ್ಲಿ ಒಂದು ರೀತಿಯ ಪೂಜೆ, ಗಣಹೋಮ, ಸಮಥಿಂಗ್ ಏನೋ ನಡಿಬೇಕಾಗಿದೆ, ನಡೆಯುತ್ತೆ, ನಡೆಸಿ ಅನ್ನುವಂಥದ್ದು ಇದೆ. ಅದರ ಅಗತ್ಯ ಇದೆ ಅನ್ನುವಂಥದ್ದು ಇದೆ, ಯಾಕೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಆ ಥರ ಇದೆ. ಸೊ ಸಮುದ್ರದಲ್ಲಿ ಒಂಚೂರು ಏರುಪೇರು ಆಗುವಂಥದ್ದು, ಸಮುದ್ರದ ಅಲೆಗಳಲ್ಲಿ ಒಂಚೂರು ಏರುಪೇರು ಆಗುವಂಥದ್ದು ಕೂಡ ಇದೆ. ಒಂದಷ್ಟು ಅಗ್ನಿ ಅವಘಡಗಳು ಆಗುವಂಥದ್ದು ಸಮುದ್ರದಲ್ಲಿ, ಒಂದು ರೀತಿ ನಾವು ಹೇಳ್ತೀವಲ್ಲ ವಾಲ್ಕೇನು ಅಥವಾ ಅಗ್ನಿ ಪರ್ವತ ಸಿಡಿಯೋದು, ಆ ಥರದ್ದೇನೋ ಒಂದಷ್ಟು ಸುದ್ದಿನ ನೋಡ್ತೀವಿ ಅಥವಾ ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಬದಲಾವಣೆಯೊಂದಿಗೆ ಒಂದಷ್ಟು ಶತ್ರು ಸಂಹಾರ ಆಗಬೇಕಾಗಿದೆ ಇಲ್ಲಿ, ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ತುಂಬಾ ಒಳ್ಳೆ ಕೆಲಸಕ್ಕೆ ಅಡ್ಡಿಗಳು ಆಗ್ತಾ ಇದೆ, ಒಳ್ಳೆ ಕೆಲಸಕ್ಕೆ ಅಡ್ಡಿ ಮಾಡೋರಿಗೆ ತಕ್ಕ ಶಾಸ್ತಿ ಆಗಬೇಕು ಅನ್ನುವಂಥದ್ದು ಇದೆ. ಯಾಕೆಂದರೆ ಕೆಟ್ಟವ್ರು ಬೆಳೀತಾನೆ ಹೋದರೆ ಒಳ್ಳೆಯದಕ್ಕೂ ಕೆಟ್ಟದಕ್ಕೂ ವ್ಯತ್ಯಾಸವೇ ಇಲ್ದಂಗೆ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದ ಕಡೆ ಗಮನ ಕೊಡಿ, ಪದೇ ಪದೇ ಆರೋಗ್ಯನ ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಆರೋಗ್ಯನ ಹಾಳು ಮಾಡುವಂಥದ್ದು ಅಥವಾ ಬೇರೆ ಕೆಲವು ಬೇಡದ ವಿಚಾರಗಳು ಅಥವಾ ಬೇಡದ ವಸ್ತುಗಳು ಅಥವಾ ಸಮಥಿಂಗ್ ಏನೋ ಡ್ರಿಂಕ್ಸಿಗೆ ಸಂಬಂಧಪಟ್ಟಂಗೆ ಸಮಸ್ಯೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ. ಸೊ ಕೃಷ್ಣನ ಆ ಒಂದು ಏನು ಹೇಳೋದು, ಅದು ಎಸ್ ಕೃಷ್ಣಾನಗರಿ ಏನು ಸಮುದ್ರದಲ್ಲಿ ಮುಳುಗಿದೆ, ಅದನ್ನು ಇವಾಗ ಟೂರಿಸಮ್ ಮಾಡಬೇಕು ಅಂತ ಇದ್ದಾರೆ. ನಂಗೆ ಗೊತ್ತಿಲ್ಲ, ಇಲ್ಲಿ ಬರೋದನ್ನು ಹೇಳ್ತೀನಿ, ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಸೊ ಮಾಡಬೇಕು ಅಂತ ಇದ್ದಾರೆ, ಅದ್ಲಿ ಒಂದಷ್ಟು ತೊಂದರೆ ಮಾಡಬೇಕು ಅಂತ ಒಂದಷ್ಟು ಶತ್ರುಗಳು ಕಾಯ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಶತ್ರುಗಳು ಜಲಸ್ಫೋಟ ಮಾಡಬೇಕು ಅಂತ ಕೂಡ ಇದ್ದಾರೆ ಅನ್ನುವಂಥದ್ದು ಇದೆ. ಎರಡು ರೀತಿಯ ಸ್ಫೋಟಕ್ಕೆ ಸಜ್ಜಾಗಿದೆ ಇಲ್ಲಿ, ಒಂದು ಜಲಸ್ಫೋಟ, ಇನ್ನೊಂದು ಮೇಘಸ್ಫೋಟ. ಎರಡು ರೀತಿಯ ಸ್ಫೋಟಗಳಿಗೆ ಅಂದರೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ ನನಗೆ ಸದ್ಯಕ್ಕೆ ಮೈಂಡ್ ವೀಕ್ ಇದೆ, ಇಲ್ಲಿ ಏನು ಮೆಸೇಜ್ ಇದೆ ಅದನ್ನು ಹೇಳ್ತಾ ಇದ್ದೀನಿ. ಸೊ ಒಳ್ಳೆಯದು ಕೆಟ್ಟದ್ದು ಎರಡೂ ಆಗುತ್ತೆ ಇದರಿಂದ. ಸೊ ಮುಂದಿನ ದಿನಗಳಲ್ಲಿ ಸದ್ಯಕ್ಕೆ ತಾನು ಅನ್ನುವಂಥ ಅಹಂಕಾರದಿಂದ, ಈಗೋಯಿಂದ ಈ ಕೆಲವು ಶತ್ರುಗಳು ಸಮಸ್ಯೆನ ಮಾಡ್ತಿದ್ದಾರೆ. ಜಾಸ್ತಿ ಗಣೇಶನ ಆರಾಧನೆ ಮಾಡಿ, ಇದರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಮೋಹಿನಿ ರೂಪದ ಅವತಾರ ಮತ್ತೊಮ್ಮೆ ತಾಳ್ತಾರೆ ವಿಷ್ಣು ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಯಾವ ಕಾರಣಕ್ಕೆ ಅನ್ನೋದು ನನಗಂತೂ ಗೊತ್ತಿಲ್ಲ. ನನಗೆ ಈ ನಡುವೆ ರೀಡಿಂಗ್ ಸ್ವಲ್ಪ ಸ್ಟಾಪ್ ಮಾಡಿದ ಕಾರಣ ಕೂಡ ಇದೇನೆ. ಸೊ ನನಗೆ ಅರ್ಥ ಆಗದಿರೋವಂಥ ಕೆಲವು ಭಾಷೆಗಳು ಅಥವಾ ಕೆಲವು ವಿಚಾರಗಳು ಬರ್ತಾ ಇತ್ತು, ಪ್ರಕೃತಿಗೆ ಸಂಬಂಧಪಟ್ಟಂಗೆ, ದೈವಕ್ಕೆ ಸಂಬಂಧಪಟ್ಟಂಗೆ ಎಚ್ಚರಿಕೆಯ ಕರೆಗಂಟೆಗಳು. ನಾನಿಲ್ಲಿ ಹೇಳ್ತಾ ಇದ್ದರೆ ಪಾಪ ನಮ್ಮ ನಿಮ್ಮ ಶತ್ರುಗಳು ಅವ್ರಿಗೆ ಹೇಳ್ತಿದ್ದೀವಿ ಅಂತ ಅಪಾರ್ಥ ಮಾಡಿಕೊಂಡು ನನ್ನ ಮೇಲೆ ಇನ್ನಷ್ಟು ಪ್ರಯೋಗಗಳು ಜಾಸ್ತಿ ಮಾಡಿಬಿಟ್ಟಿದ್ರು. ಸೊ ವಾಗ್ದೇವಿ ಕುಟುಂಬದ ಅಭಯ ಹಸ್ತ ನನ್ನ ತಲೆ ಮೇಲಿರೋವರೆಗೂ ಯಾರೇನು ಮಾಡೋಕ್ಕಾಗಲ್ಲ. ಸೊ ಅದು ಅವ್ರಿಗೂ ಮನವರಿಕೆ ಆಗಿ ಅವರು ಕೂಡ ವಾಗ್ದೇವಿ ಕುಟುಂಬಕ್ಕೆ ಸೇರಿಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಇದೆ.
ಎಲ್ಲ ಸಾಧ್ಯತೆಗಳು ಇದೆ. ಶಿವಶಕ್ತಿಗೆ ಸಂಬಂಧಪಟ್ಟಂಗೆ, ತ್ರಿಶೂಲಕ್ಕೆ ಸಂಬಂಧಪಟ್ಟಂಗೇನೋ ಒಂದಷ್ಟು ಇದೆ. ಯಾರೋ ಶಿವನ ತ್ರಿಶೂಲವನ್ನು ಕದ್ದೊಯ್ದಿದ್ದಾರೆ, ಅದನ್ನು ವಾಪಸ್ ಕೊಟ್ಟರೆ ಮರ್ಯಾದೆ ಉಳಿಯುತ್ತೆ, ನಿಮಗೆ ಒಳ್ಳೆಯದಾಗತ್ತೆ, ಇಲ್ಲಾಂದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ಇದೆ. ಯಾವ ಶಿವನ ಆಯುಧನ ಅಥವಾ ತ್ರಿಶೂಲನ ಕದ್ದಿದ್ದಾರೆ ಅವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಹರಿಸಿ ಅನ್ನುವಂಥದ್ದು ಇದೆ. ಸೊ ಯಾಕೋ ಕ್ಯಾಮ್ರಾ ಪದೇ ಪದೇ ಆಫ್ ಆಗ್ತಿದೆ, ಗೊತ್ತಿಲ್ಲ ಯಾಕಾಗ್ತಿದೆ ಅಂತ. ಓಕೆ, ಆ ಥರ ಇದೆ. ಸೊ ಎಸ್, ಅದನ್ನು ಕೂಡ ಗಮನನ ಹರಿಸಿ ಗಂಗಾದೇವಿಯ ಪ್ರಾರ್ಥನೆಯನ್ನು ಮಾಡಿ ಒಂದಷ್ಟು ಶುದ್ಧಿ ಕಾರ್ಯ ನಡಿಬೇಕು ಅನ್ನುವಂಥದ್ದು ಇದೆ. ಶುದ್ಧಿ ಕಾರ್ಯ ನಡಿಬೇಕು, ಗಂಗೆಯಿಂದ ಶುದ್ಧೀಕರಿಸಬೇಕು ತ್ರಿಶೂಲಗಳನ್ನೆಲ್ಲವನ್ನು ಕೂಡ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗಂಗೆ ವಾಪಸ್ ಬ್ರಹ್ಮನ ಹತ್ರ ವಾಪಸ್ ಹೋಗ್ತಾ ಇದ್ದಾರೆ ಅನ್ನುವಂಥದ್ದಿದೆ. ನಂಗೆ ಗೊತ್ತಿಲ್ಲ, ನಂಗೆ ಏನು ಹೇಳ್ತಾ ಇದ್ದೀನಿ ಅಂತಲೇ ಒಂದೊಂದ್ಸತಿ ನನಗೆ ಕ್ವಶನ್ ಮಾರ್ಕ್ ಆಗಿಬಿಡುತ್ತೆ. ಗಂಗಾ ಮಾತೆ ಮತ್ತೆ ವಾಪಸ್ಸು ಬ್ರಹ್ಮದೇವ್ರ ಹತ್ರ ಹೋಗ್ತಾ ಇದ್ದಾರಂತೆ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ನೀವು ಇಷ್ಟೊಂದು, ಸಾರಿ, ನಾವುಗಳೇ ಇಷ್ಟೊಂದು ಪಾಪ ಮಾಡಿದ್ರೆ ಪಾಪ ಆ ಅಮ್ಮನೂ ಕೂಡ ಎಷ್ಟು ಅಂತ ಪಾಪ ತೊಳಿಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಬೇಜಾರು ಮಾಡ್ಕೊಂಡು ಹೋಗ್ತಾ ಇರಬಹುದು. ನೋಡಿ ಹೇಗೆ ವಾಪಸ್ ಕರ್ಕೊಂಡು ಬರ್ತಾರೆ ಗಂಗೆ, ಗಂಗಾ ಮಾತೆನ ಅಂತ. ಗಣೇಶನ ಆರಾಧನೆ ತುಂಬ ಮುಖ್ಯ. ಗಂಗಾ ಸರಸ್ವತಿ ಮತ್ತು ನರ್ಮದಾ, ಗಂಗಾ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಏನೋ ಸಮಥಿಂಗ್ ಏನೋ ಇದೆ, ನಂಗೆ ಗೊತ್ತಿಲ್ಲ, ಅದು ಹೇಳಕ್ಕೆ ಬರ್ತಾ ಇಲ್ಲ. ಅದೇನೋ ಶ್ಲೋಕದ್ದು ಏನೋ ಹೇಳ್ತಾ ಇದೆ ಇಲ್ಲಿ, ನನಗೆ ಅಷ್ಟೊಂದು ಹೇಳಕ್ಕೆ ಬರ್ತಾ ಇಲ್ಲ. ಸೊ ನಿಮ್ಮ ಜೀವನದಲ್ಲಿ ಏನೇ ಕುಂದುಕೊರತೆಗಳಿದ್ರೂ ಕೂಡ ಅದನ್ನು ಈಡೇರಿಸ್ತೀವಿ ಅಂತ ಇಲ್ಲಿ ಗಣೇಶ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಇದು ಕೃಷ್ಣನ ರೀಡಿಂಗ್ ಮಾಡೋಕ್ಕೆ ಹೋದೆ, ಆದರೆ ನನ್ನ ಗಣೇಶ ಬಂದಿದ್ದು ಇಲ್ಲಿ. ನನಗೆ ಗಣೇಶ ಕೃಷ್ಣ ಇಬ್ಬರು ಒಂದೇ. ಸೊ ಇಬ್ಬರು ನನ್ನ ಗುರುಗಳು, ನನ್ನ ಗುರುಗಳ ಸ್ಥಾನದಲ್ಲಿ ಅವರು ಇರ್ತಾರೆ. ಸೊ ಹಾಗಾಗಿ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಮೇ ಶ್ರೀ ಗುರುವೇ ನಮಃ ಅನ್ನೋ ರೀತಿಲಿ ಅವರಿಬ್ಬರೂ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಸೊ ಮಹಾಲಕ್ಷ್ಮಿ ಅಂಥ ಹುಡುಗಿ ನಿಮ್ಮ ಜೀವನಕ್ಕೆ ಬರ್ತಾ ಇದ್ದಾಳೆ ಅನ್ನುವಂಥದ್ದು ಕೂಡ ಇದೆ. ಸೊ ವಿದ್ಯಾ ಸರಸ್ವತಿಯ ಆಶೀರ್ವಾದ ಕೂಡ ಇದೆ. ಸಾಧ್ಯ ಇರೋರು ಸ್ಫಟಿಕಮಣಿನ ಅಥವಾ ಮುತ್ತನ್ನು ಧಾರಣೆ ಮಾಡಿ ಹಾಕ್ಕೊಳ್ಳಿ ನಿಮ್ಮ ಕತ್ತಲ್ಲಿ, ಇದರಿಂದ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಮತ್ತು ಯಾರು ಸರಸ್ವತಿ ಅಲಂಕಾರ ಮಾಡಿಸ್ತಾರೆ ಮಗಳಿಗೆ, ಇದರಿಂದ ಹೆಚ್ಚು ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಗಣೇಶನ, ಮಹಾಲಕ್ಷ್ಮಿಯ, ಸರಸ್ವತಿಯ ಆಶೀರ್ವಾದ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ ಇರೋದ್ರಿಂದ ನಿಮಗೆ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ, ಫೈನಾನ್ಷಿಯಲಿ ಚೆನ್ನಾಗಾಗತ್ತೆ, ವಿದ್ಯೆಯಲ್ಲೂ ಕೂಡ ಮಕ್ಕಳು ಒಳ್ಳೆಯದನ್ನು ಪಡ್ಕೊಳ್ತಾರೆ ಅನ್ನುವಂಥದ್ದು ಇದೆ. ಯಾರಿಗೋ ದೊಡ್ಡ ಪದವಿ ಬರೋದ್ರಲ್ಲಿ ಇದೆ, ಇಂದ್ರ ಪದವಿ ಥರ ಪದವಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸ್ವಲ್ಪ ಮೈಂಡು ತುಂಬ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀರಾ, ಇದರ ಅಗತ್ಯ ಏನಿದೆ, ಯಾಕೆ ಇಷ್ಟು ಸ್ಟ್ರೆಸ್ ಮಾಡ್ಕೊಳ್ತೀರಾ, ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಸೊ ಗಮನ ಇರಲಿ, ನೀವು ತಲೆ ಕೆಡೋದಲ್ದಿರಾ ದೇವರಿಗೂ ತಲೆ ಕೆಡಿಸ್ತೀರಾ, ಹಾಗೆ ಮಾಡಬೇಡಿ. ಎಲ್ಲವೂ ಕೂಡ ಸರಿಯಾಗಿ ಹೋಗ್ತಾ ಇದೆ, ಆ ಥರ ಮಾಡಬೇಡಿ. ಗಮನ ಬೇರೆ ಕಡೆ ಇದ್ದಾಗ ಗುರಿ ತಪ್ಪುವಂಥ ಸಾಧ್ಯತೆಗಳು ಇದೆ. ಗುರಿ ಇಲ್ದಿರಾ ಬಾಣನ ಬಿಡಬೇಡಿ, ಅಥವಾ ಗುರುವಿನ ಅನುಮತಿ ಇಲ್ದಿರಾ ಯಾವುದೇ ಕೆಲಸನ ಯಾವುದೇ ಪ್ರಯೋಗನ ಮಾಡಬೇಡಿ ಅನ್ನುವಂಥದ್ದು ಇದೆ. ಗುರುವಿನ ಆಣತಿಯ ಮೇರೆಗೆ ನಡೆದಿದ್ದೆ ಆದರೆ ನಿಮ್ಮ ಜೀವನ ಯಶಸ್ಸಿನ ಕಡೆ ಹೋಗುತ್ತೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ಒಂದಷ್ಟು ವಿರಾಮ ಬರೋದ್ರಲ್ಲಿ ಇದೆ, ಪ್ರೀತಿ ಬರೋದ್ರಲ್ಲಿ ಇದೆ, ಪ್ರೀತಿ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಶಾಂತಿಗಿಂತ ಹೆಚ್ಚು ಸಂಧಾನನ ಹೇಳ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಬದಲಾವಣೆಗಳು ಬರ್ತಾ ಇದೆ, ಒಂದಷ್ಟು ಪುನರ್ಜನ್ಮದ ಹಾದಿಗೆ ಒಂದಷ್ಟು ಜನ ನಮ್ಮ ಪೂರ್ವಜರು ಹೋಗ್ತಾ ಇದ್ದಾರೆ. ಅವರೆಲ್ಲರಿಗೂ ಮುಕ್ತಿ ಸಿಗಲಿ, ಪರಿಪೂರ್ಣರಾಗಿ ಪರಿಶುದ್ಧರಾಗಿ ಎಲ್ಲವನ್ನೂ ಬಿಟ್ಟು ಹೊಸ ರೀತಿಯಲ್ಲಿ ಅವ್ರಿಗೆ ಹೊಸ ಜೀವನ ಸಿಗಲಿ ಅಂತ ಹಾರೈಸೋಣ, ಪ್ರಾರ್ಥಿಸೋಣ, ಬೇಡ್ಕೊಳ್ಳೋಣ ಭಗವಂತನಲ್ಲಿ. ಯಾಕೆಂದರೆ ಸತ್ಯದ ಹಾದಿಯಲ್ಲಿ ನಡೆದಂಥ ಪ್ರತಿಯೊಬ್ಬರಿಗೂ ಆ ಭಗವಂತನ ಅಭಯ ಹಸ್ತ ಇದ್ದೇ ಇರುತ್ತೆ. ಸೊ ಒಂದು ಫೈನಲ್ ಗುಡ್ ಬೈ ಯಾರಿಗೋ ಯಾರೋ ಹೇಳ್ತಾರೆ ಇಲ್ಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಪ್ರೀತಿ ವಿಚಾರದಲ್ಲಿ, ಮದುವೆ ವಿಚಾರದಲ್ಲಿ ಸಕ್ಸಸ್ ಬರುವಂತಹ ಸಾಧ್ಯತೆ ಇದೆ. ಸೊ ಎಸ್, ಲವ್ವಲ್ಲೂ ಕೂಡ ನಿಮಗೆ ಸಕ್ಸಸ್ ಬರುತ್ತೆ, ಅದ್ರ ಜೊತೆಗೆ ಯೋಗದಲ್ಲೂ ಕೂಡ ನಿಮಗೆ ಸಕ್ಸಸ್ ಇದೆ. ಈ ವ್ಯಕ್ತಿ ನಿಮಗೆ ಅಂತಾನೆ ಹುಟ್ಟಿರೋ ಅಂಥದ್ದು, ಅಥವಾ ನಿಮಗಾಗಿ ಅಂತಾನೆ
ಈ ಲೈಫನ್ನ ಆಯ್ಕೆ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ಈ ಲೈಫಲ್ಲಿ ಈ ವ್ಯಕ್ತಿ ನಿಮಗೇನೇ ಸಿಗ್ತಾರೆ, ಬೇರೆ ಯಾರಿಗೂ ಸಿಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ಸೊ ಕಾಮ್ ಮೆಡಿಟೇಷನ್ ಅಂತ ಇದೆ, ಕಾಮ್ ಆಗಿರಿ, ಮೆಡಿಟೇಷನ್ ಮಾಡಿ ಅನ್ನುವಂಥದ್ದು. ಧ್ಯಾನದಿಂದ ಎಲ್ಲವೂ ಕೂಡ ಸಾಧ್ಯ ಇದೆ. ಆ ಧ್ಯಾನ ಮಗ್ನರಾಗಿ ಇರಿ ಅನ್ನುವಂಥದ್ದು, ಶಾಂತವಾಗಿ ಇರಿ ಅನ್ನುವಂಥದ್ದು. ಜೊತೆಗೆ ವಿಶ್ವಶಾಂತಿನ ಹೇಗೆ ತರಬೇಕು, ಹೇಗೆ ಮಾಡಬೇಕು ಅನ್ನೋದು ಆ ವಾಸುದೇವ ಸುತನಿಗೆ ಗೊತ್ತಿದೆ. ಆ ಸುದರ್ಶನ ಚಕ್ರಧಾರಿಗೆ, ಶ್ರೀಚಕ್ರಧಾರಿಗೆ ಗೊತ್ತಿದೆ. ಸೊ ಹಾಗಾಗಿ ಆ ಶ್ರೀಚಕ್ರಧಾರಿ ಶಾಂತಿನ ತಂದೆ ತರ್ತಾನೆ ಅನ್ನುವಂಥದ್ದು ಇದು. ಭಗವಂತ ಎಲ್ಲವನ್ನೂ ತಾಳ್ಮೆಯಿಂದ ನೋಡಿಕೊಂಡು ಬಂದ ಹಾಸ ಬೀರ್ತಾ ಇದ್ದಾನೆ. ನಿಮ್ಮ ಸಮಸ್ಯೆ ಎಲ್ಲ ಆ ಭಗವಂತನಿಗೆ ಗೊತ್ತಿದೆ. ಸೊ ನಿಮ್ಮ ಮೇಲೆ ಆಗಿರುವಂಥದ್ದು, ಆಗ್ತಾ ಇರುವಂಥದ್ದು, ಯಾರಿಗೆ ನ್ಯಾಯ ಆಯಿತು, ಯಾರಿಗೆ ಅನ್ಯಾಯ ಆಯಿತು, ಒಳ್ಳೆಯವರಿಗೆ ಏನಾಯಿತು, ಕೆಟ್ಟವರಿಗೆ ಏನಾಯಿತು, ಕರ್ಣನಿಗೆ ಏನಾಯಿತು, ಕಂಸನಿಗೆ ಏನಾಯಿತು, ಎಲ್ಲವೂ ಕೂಡ ಗೊತ್ತಿದೆ. ಸೊ ಹಾಗಾಗಿ ಅವನ ನಿರ್ಧಾರದ ಮೇರೆಗೆ ಈ ಒಂದು ಲೈಫಿನ ಚಕ್ರ ಹೋಗ್ತಾ ಇದೆ. ಹಾಗಾಗಿ ಪೀಸ್ ಆಫ್ ಮೈಂಡ್, ಪೀಸ್ ಆಫ್ ಸೋಲ್, ಪೀಸ್ ಇನ್ ರೆಸ್ಟ್ ಎಲ್ಲವೂ ಕೂಡ ಇದೆ ಇಲ್ಲಿ. ನಂಗೆ ಗೊತ್ತಿಲ್ಲ ಯಾಕೆ ಈ ಶಬ್ದಗಳು ಬರ್ತಿದೆ ಅಂತ. ಸೊ ಕೆಲವರು ರೆಸ್ಟ್ ಇನ್ ಪೀಸಿಗೆ ಹೋಗುವಂಥದ್ದು ಖಂಡಿತವಾಗ್ಲೂ ಇದೆ, ಕೆಲವರು ಪೀಸ್ ಆಫ್ ಮೈಂಡಲ್ಲಿ ಮುಂದಿನ ಜೀವನ ಸಾಗಿಸುವಂಥ ಸಾಧ್ಯತೆಗಳು ಕೂಡ ಇದೆ, ಕೆಲವರು ರೆಸ್ಟ್ಲೆಸ್ ಮೈಂಡ್, ಸಾಕಾಗಿದೆ ಜೀವನ ಹೋರಾಟ ಮಾಡಿ, ಸೊ ಒಂದೊಳ್ಳೆ ಜೀವನ ಸಂಗತಿ ಸಿಕ್ಕಿಲ್ಲ, ಒಂದೊಳ್ಳೆ ಕೆಲಸ ಸಿಕ್ಕಿಲ್ಲ, ಒಂದೊಳ್ಳೆ ಸಮಾಧಾನ ಇಲ್ಲ, ಒಂದೊಳ್ಳೆ ಜೀವನ ಸಿಕ್ಕಿಲ್ಲ, ಅದು ಕೂಡ ಬರ್ತಾ ಇದೆ. ಬಿರುಗಾಳಿ ಬೀಸಾಯಿತು, ಎಲ್ಲವೂ ಶಾಂತವಾಗಿ ಆಯಿತು, ಇನ್ನೇನಿದ್ರೂ ಋತುಚಕ್ರದ ಬದಲಾವಣೆಯ ಜೊತೆಗೆ ನಿಮ್ಮ ಜೀವನ ಚಕ್ರದಲ್ಲೂ ಕೂಡ ಬದಲಾವಣೆ ಅನ್ನೋದು ಬರ್ತಾ ಇದೆ. ಈ ಬದಲಾವಣೆ ಬರೋ ಅಂಥದ್ದು, ಈ ಬದಲಾವಣೆ ತರೋ ಅಂಥದ್ದು ಎಲ್ಲವೂ ಕೂಡ ನಿಮ್ಮ ಒಳಿತಿಗಾಗಿ, ನಿಮ್ಮ ಒಳ್ಳೆಯದಕ್ಕಾಗಿ ಆಗಿದೆ. ಸೊ ಹಾಗಾಗಿ ಒಂಚೂರು ಪಾಸಿಟಿವ್ ಮೈಂಡಲ್ಲಿ ಇರಿ, ತುಂಬ ಮೈಲ ಜುಮ್ಮಂತಾ ಇದೆ, ಪಾಸಿಟಿವ್ ಮೈಂಡಲ್ಲಿ ಇರಿ. ನಿಮ್ಮ ಜೀವನಕ್ಕೆ, ನಿಮ್ಮ ಸ್ಥಳಕ್ಕೆ ಎಲ್ಲೆಲ್ಲಿ ಹೋಗಿದ್ರೂ ಕೂಡ ವಾಪಸ್ ಎಲ್ಲ ದೈವಗಳು ಬರುವಂಥ ಸಮಯ ಬಂದಿದೆ. ಬರೋದಕ್ಕೆ ಅವಕಾಶ ಮಾಡಿಕೊಡಿ, ಪ್ರೀತಿಯಿಂದ ಕರೀರಿ, ಎಲ್ಲ ಬಂಧನಗಳನ್ನು ಬಿಡುಗಡೆ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಭಗವಂತನ ಗುರುತಿಸೋಕ್ಕಾಗದೇ ಇರುವಂಥ ಕಣ್ಣು ಇದ್ರಷ್ಟು ಹೋದ್ರಷ್ಟು ಅಲ್ವಾ, ಸೊ ಅದನ್ನು ತಿಳ್ಕೊಂಡ್ರೆ ಬೆಟರ್ ಇದೆ ಅನ್ನುವಂಥದ್ದು ಇದೆ. ದೂರದ ಬೆಟ್ಟದಲ್ಲಿ, ಮೇ ಬಿ ಶಬರಿಮಲೆಯ ಬೆಟ್ಟದಲ್ಲಿ ಒಂದಷ್ಟು ಚಮತ್ಕಾರಗಳು ಮುಂದಿನ ದಿನಗಳಲ್ಲಿ ನೋಡಲಿಕ್ಕೆ ಖಂಡಿತವಾಗ್ಲೂ ಸಿಗುತ್ತೆ ಅನ್ನುವಂಥದ್ದು ಇದೆ. ಅದು ಯಾವ ರೀತಿಯ ಚಮತ್ಕಾರ ಅನ್ನುವಂಥದ್ದು ಗೊತ್ತಿಲ್ಲ, ಬಟ್ ಇದೊಂದು ಟೈಮ್ಲೆಸ್ ರೀಡಿಂಗ್ ಇದೆ. ಸೊ ಯಾವಾಗ ಬೇಕಾದರೂ ಆ ಚಮತ್ಕಾರ ನಮ್ಮೆಲ್ಲರಿಗೂ ನೋಡಲಿಕ್ಕೆ ಸಿಗಬಹುದು. ಸೊ ಎಸ್, ನಿಮ್ಮ ಸ್ನೇಹಿತರಿಗೆ ನಿಮ್ಮಿಂದ ಸಹಾಯ ಆಗಬೇಕಾಗಿದೆ, ಅಥವಾ ಅವರ ಬಡತನನ ಕಡಿಮೆ ಮಾಡೋದಕ್ಕೆ, ಅಥವಾ ಅವರ ಜೀವನ ನಿರ್ವಹಣೆಗೆ ಕಷ್ಟ ಆಗಿದ್ದರೆ ನಿಮ್ಮಿಂದ ಸಹಾಯ ಮಾಡಬೇಕು ಅನ್ನುವಂಥ ಮನಸ್ಥಿತಿ ನಿಮಗಿದ್ರೆ ಖಂಡಿತವಾಗ್ಲೂ ಸಹಾಯ ಮಾಡಿ ಅನ್ನುವಂಥದ್ದು ಇದೆ. ಇನ್ಮೂವಬಲ್ ಹಿಮಾಲಯ, ಸೊ ಯಾರು ಯಾರನ್ನು ಬದಲಾಯಿಸೋದಕ್ಕಾಗೋದಿಲ್ಲ, ಸ್ಟೇ ಸ್ಟ್ರಾಂಗ್, ಗಟ್ಟಿಯಾಗಿ ನಿಲ್ಲಿ ಅನ್ನುವಂಥದ್ದು ಇದೆ. ಸೊ ಶಿವ ಇದ್ದಾರೆ, ಸೊ ಬರ್ನಿಂಗ್ ಫೈರ್, ಮೃತ್ಯುಂಜಯ ಮಹಾಮಂತ್ರ ಜಪಾನ ಮಾಡಿ, ಇದರಿಂದ ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಗಣೇಶನ ಮಾರ್ಗದರ್ಶನ ನಿಮಗೆ ಸಿಗ್ತಾ ಇದೆ, ಮಹಾಶಿವನ ಮಾರ್ಗದರ್ಶನ ಕೂಡ ಸಿಗ್ತಾ ಇದೆ, ಮಹಾವಿಷ್ಣುವಿನ ಮಾರ್ಗದರ್ಶನ ಕೂಡ ಸಿಗ್ತಾ ಇದೆ. ಸೊ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಕೂಡ ಇದೆ, ಕುಕ್ಕೆ ಸುಬ್ರಹ್ಮಣ್ಯನಿಗೆ ಹೋಗ್ಬಿಟ್ಟು ಬನ್ನಿ, ಇದರಿಂದ ಒಳ್ಳೆಯದಾಗುತ್ತೆ. ಕಡಗೋಲು ಕೃಷ್ಣ, ಬೆಣ್ಣೆ ಕೃಷ್ಣ, ಉಡುಪಿ ಕೃಷ್ಣನ ಆಶೀರ್ವಾದ ಪಡ್ಕೊಳ್ಳಿ, ಇದರಿಂದ ಕೂಡ ಒಳ್ಳೆಯದಾಗತ್ತೆ. ಸೊ ಅಯೋಧ್ಯೆಯ ರಾಮ, ಉಡುಪಿಯ ಕೃಷ್ಣ, ಇವರಿಬ್ಬರ ಉತ್ಸವ ಮೂರ್ತಿ ಒಟ್ಟಿಗೆ ರಾಮ ಕೃಷ್ಣರಾಗಿ ನಿಂತು ದರ್ಶನ ಕೊಡುವಂಥ ದಿನಗಳು ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಅದಕ್ಕೋಸ್ಕರ ಏನೋ ಒಂದು ರೀತಿಯ ಚಮತ್ಕಾರ ಏನೋ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಸೊ ಮೃತ್ಯುಂಜಯ ಮಂತ್ರ ಜಪ ಆಗಬೇಕು, ಮೃತ್ಯುಂಜಯ ಹೋಮ ಆಗಬೇಕು, ಲೋಕ ಕಲ್ಯಾಣಕ್ಕೋಸ್ಕರ ಕೂಡ ಆಗಬೇಕು ಅನ್ನುವಂಥದ್ದು ಇದೆ. ಯಾರು ಇದನ್ನು ಹಿಮಾಲಯದಲ್ಲಿ ಅಥವಾ ಒಂದು ಕೈಲಾಸ ಪರ್ವತದಲ್ಲಿ ಮಹಾಮೃತ್ಯುಂಜಯ ಹೋಮನ ನಡೆಸ್ತಾರೆ ಮುಂದಿನ ದಿನಗಳಲ್ಲಿ, ಅದರಿಂದ ಸಾಕಷ್ಟು ಒಳ್ಳೆಯ ಬದಲಾವಣೆಗಳು, ಸಾಕಷ್ಟು ಪ್ರಾಕೃತಿಕ ವಿಕೋಪಗಳು ಎಲ್ಲವೂ ಕೂಡ ಕಂಟ್ರೋಲಿಗೆ ಬರುತ್ತೆ ಅನ್ನುವಂಥದ್ದು ಇದೆ. ದೂರದಿಂದ ಎಲ್ಲೋ ಒಂದು ಜಲಪ್ರಳಯದ
ಮುನ್ಸೂಚನೆ ಬರ್ತಾ ಇದೆ. ಅದೆಲ್ಲವೂ ಕೂಡ ನಾರ್ತ್ ಇಂಡಿಯಾನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂತ ತೋರಿಸ್ತಾ ಇದೆ ಇಲ್ಲಿ. ಸೊ ನನಗೆ ಗೊತ್ತಿಲ್ಲ, ಬಟ್ ಇಲ್ಲಿ ಅದೊಂದು ಮುನ್ಸೂಚನೆ ಇದೆ. ಸೊ ಮುಂಚೆ ಒಂದು ಸತಿ ಆಗಿತ್ತಲ್ಲ, ಅದಕ್ಕಿಂತ ಭಯಂಕರವಾಗಿ ಆಗುವಂಥದ್ದು ಇದೆ. ಬಟ್ ಅನ್ಫಾರ್ಚುನೇಟ್ಲಿ ಇದು ನಮ್ಮ ದೇಶದಲ್ಲ, ಬೇರೆ ದೇಶದಿಂದ ಹರ್ಕೊಂಡು ನಮ್ಮ ದೇಶಕ್ಕೆ ಬರುತ್ತೆ ಅನ್ನುವಂಥದ್ದು ಇದೆ. ನೀವೆಲ್ಲರೂ ಕೂಡ ಗ್ರೇಟ್ ಸೋಲ್ಸ್ ಇದ್ದೀರಾ, ಯಾರು ಇದನ್ನು ಕೇಳ್ತಾ ಇದ್ದೀರಾ, ಹಾಗಾಗಿ ಭಗವಂತನಿಗೆ ನೀವು ತುಂಬ ಪ್ರೀತಿಲಿ ಪ್ರೀತಿ ಪಾತ್ರರಾಗಿದ್ದೀರಾ. ಸೊ ನನ್ನ ಸೌಭಾಗ್ಯ ಇಷ್ಟು ಮಟ್ಟ ಹೇಳುವಂಥದ್ದು ನನಗೆ ಕಲ್ಪಿಸ್ಕೊಟ್ಟಿದ್ದಾನೆ ಭಗವಂತ, ಅವನ ಪಾದಕ್ಕೆ ನಾನು ಸದಾ ಚಿರಋಣಿಯಾಗಿ ಇರ್ತೀನಿ. ಸೊ ಹಾಗೇನೆ ಸೆಲ್ಫ್ ಕಂಟ್ರೋಲ್ ಅಂತ ಇರಲಿ, ಸೆನ್ಸ್ ಕಂಟ್ರೋಲ್ ಕೂಡ ಇರಲಿ, ಸೆಲ್ಫ್ ಕಂಟ್ರೋಲ್ ಕೂಡ ಇರಲಿ, ಅಹಂ ಬ್ರಹ್ಮಾಸ್ಮಿ ಒಳ್ಳೆಯದೇನೆ, ಆದರೆ ನಾನೇ ಬ್ರಹ್ಮ ಅನ್ನುವಂಥ ಆ ಒಂದು ದುರಹಂಕಾರ ಬೇಡ, ಅದು ನಿಮ್ಮ ದುರ್ವಿಧಿಯಷ್ಟೇ ನೀವು ಹಾಗೆ ಅಂದ್ಕೊಂಡ್ರೆ. ಸೊ ಸಂಪೂರ್ಣವಾಗಿ ಭಗವಂತನಿಗೆ ಶರಣಾಗಿ ಅನ್ನುವಂಥದ್ದು ಇದೆ. ಅನ್ಯಥಾ ಶರಣಂ ನಾಸ್ತಿ ಕೃಷ್ಣಾರ್ಪಣಮಸ್ತು. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ, ಎಲ್ಲರಿಗೂ ಒಳ್ಳೆಯದಾಗಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಎಲ್ಲರೂ ಕೂಡ ನಗ್ನಗ್ತಾ ಆರೋಗ್ಯವಾಗಿ ಇರಲಿ ಅಂತ ಹಾರೈಸ್ತೀನಿ. ನಿಮ್ಮ ಅಭಿಮಾನಿ ಕಮಲಾಕ್ಷಿ.